ಗಳನ್ನ ಇಟ್ಕೊಂಡು ಒಂದಷ್ಟು ದುಡ್ಡು ಖರ್ಚು ಮಾಡಕ್ ನಾವು ರೆಡಿ ಇದ್ರೆ ಎಲ್ಲ ಊರುಗಳನ್ನು ತೋರಿಸ್ಕೊಂಡ್ ಬರ್ತಾರೆ. ಅದ್ ಬೇರೆ ಪ್ರೀತಿಯಿಂದ ನಮ್ಮನ್ನ ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋ ಊರುಗಳಿದೆಯಲ್ಲ, ಅದಿವತ್ತು ನಮ್ಮ ಸಂಖ್ಯೆಗೆ ಸ್ವಲ್ಪ ಕಡಿಮೆ. ನಮಗೂ ಹೋಗೋಕೆ ಅವಕಾಶ ಆಗಲ್ಲ. ಅದ್ರಲ್ಲಿ ಹೆಣ್ಮಕ್ಳು ನಾವಿದೀವಲ್ಲ, ಗೌರ್ಮೆಂಟ್ ಅವ್ರು ಸಿಕ್ಕಾಪಟ್ಟೆ ಪ್ರೀತಿ ಇರುತ್ತೆ ನಮಗೆ. ಐ ಲಾಸ್ಟ್ ಮೈ ಮದರ್, ನನ್ನ ಅಮ್ಮ ನಾನು ಒಂದು ವರ್ಷದಿಂದ ಕಳ್ಕೊಂಡೆ. ನನಗೆ ತವ್ರ ಮನೆ ಈಗ ಅಂತ ಬೇಜಾರಾಗ್ತಿತ್ತು. ನನಗೆ ತವ್ರ ಮನೆನ ಕೊಟ್ಟವರು ಬಿಜೆಎಸ್. ನನಗೆ ಇವತ್ತು ನನ್ನ ಮರೆಯಲ್ಲ, ನನ್ ಮೊದಲನೇ ಟ್ರೈನಿಂಗು, ನನ್ನ ಮೊದಲನೇ ಪ್ರೀತಿ ನನಗೆ ತಾಯಿ ಪ್ರೀತಿ. ನಿಜ ಹೇಳ್ತೀನಿ, ನಾನು ಟ್ರೈನಿಂಗ್ ನನ್ನ ಲಾಸ್ಟ್ ಡೇ ಟ್ರೈನಿಂಗ್ ಉಂಟಾಗಿದ್ದಾರೆ ನನ್ನ ಅಮ್ಮನ ಕಳ್ಕೊಂಡಿನ. ನನ್ ಧ್ವನಿ ಬರೋ ದಿನ ಅಲ್ಲ, ಅದು ಅಮ್ಮನ ಕಳ್ಕೊಂಡು 1 ವರ್ಷ ಆಗಿದ್ದೀನ ಅವತ್ತು. ನಾನು ಅಂತ ದಿನ ನನ್ಗೆ ಪರ್ಸ್ ಮಜ್ಜಿ ಅಂತ ಅಲ್ಲಿ ನಾನೇನ ಅಪ್ಪ ನಿನ್ನ ದೊಡ್ಡ ಮಗಳು ಅಂತ ಅನೌನ್ಸ್ ಮಾಡಿದ್ರು ಸ್ಟೇಜ್ ಮೇಲೆ. ಅವ್ರ ಮನೆ ಕೊಟ್ಟಿದ್ರು ಬಿಜೆಎಸ್ ಎಲ್ಲರೂ ನನಗ್ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ನನ್ನನ್ನ ಮಾತಾಡ್ಸಿದ್ದು, ನನ್ನನ್ನ ಟ್ರೈನಿಂಗ್ ಮಾಡಿ ಟ್ರೈನರ್ ಆಗಿ ಹೋಗಿ ಹೇಳಿದ್ದು ಪ್ರಕಾಶ್ ಜಿ ಮತ್ತೆ ಎಲ್ಲ ಬಿಜೆಎಸ್ ಸಂಘಟನೆ ಎಲ್ಲ ಪದಾಧಿಕಾರಿಗಳು, ನಿಮ್ಗೆ ತುಂಬಾ ಧನ್ಯವಾದ. ಜೊತೆಗೆ ನಾನು ಪ್ರೈವೇಟ್ ಕಾಲೇಜ್ ಅಲ್ಲಿ ವರ್ಕ್ ಮಾಡ್ತಿದ್ರು ಶಾರದಾ ವಿಲಾಸ್, ನಾನು ಮ್ಯಾನೇಜ್ಮೆಂಟ್ ಸ್ಟಾಫ್. ಮ್ಯಾನೇಜ್ಮೆಂಟ್ ಕೋಪ ಮಾಡ್ಕೊಂಡ್ರೆ ಅವತ್ತಿನ ದಿವಸ ನನಗೆ ಲೆಟರ್ ಕೊಟ್ಟು ಮನೆಗೆ ಕಳಿಸ್ಬೋದು. ಅಂತ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ರಜೆಗಳು ಹಾಕೊಂಡು ನಾನು ಎಲ್ಲದ್ರಲ್ಲಿ ಹೋಗಕ್ ಆಗಲ್ಲ. ನಂಗೆ ಇಷ್ಟ ಇದ್ರು ಹೋಗಕ್ ಆಗಲ್ಲ, ರಜೆ ಇರ್ಲಿಲ್ಲ, ನಂಗೆ ಎಲ್ಲ ರಜೆ ಖಾಲಿ ಆಗಿತ್ತು. ಪ್ರಕಾಶ್ ಜಿ ನನಗೆ ಓಡಿ ಕೊಡ್ಸಿದ್ರೆ ನಾನು ಖಂಡಿತ ಹೋಗ್ತೀನಿ ಅಂದೆ. ಯಾಕೆ ಯೋಚನೆ ಮಾಡ್ತೀರಾ ಮೇಡಮ್, ಜೆ ಡಿ ಸರ್ ಮರುಳ ಸರ್ ತುಂಬಾ ಹೃದಯ ವೈಶಾಲ್ಯ ಅಂದ್ರು. ನೀವು ನನಗೆ ಓಬಳಿ ಕೊಟ್ಟು ತವರು ಮನೆ ಕೊಟ್ಟರೆ ನೀವು ಇದ್ರು ನಾನು ಹ್ಯಾಂಗ್ ಬೇಜಾರಬೇಕು, ಹೇಳಿದ್ರೆ ನಂಗೆ ಬೇಜಾರಾಗುತ್ತೆ. ಜಾತ್ರೆ ಹಬ್ಬ ಹರಿದಿನ ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ನನ್ ಮಕ್ಳು ಮದ್ವೆ ನನ್ ಗಂಡ್ ಮಕ್ಳು ಹೆಣ್ಮಕ್ಳು ಮತ್ತೆ ಏನಾದ್ರು ಆಗ್ಲಿ ನಿಮ್ಗೆ ಹೇಳಿ ಕಳ್ಸಿವಿ ಅಂತ ಹೇಳಿ ನಾಗಮ್ಮ ಬಸವರಾಜ ಮೇಘ ರಾಜಶೇಖರ್ ಎಲ್ಲ ಕರೆದ್ರಲ್ಲ, ನನ್ಗೆ ಎರಡನೇ ಸಂಬಂಧಿಕರು ಮನೆ ನಂಜನ್ ಕೂಡ ಸಿಕ್ತು. ಸಂಘಟನೆಗೆ ಬಹಳ ಧನ್ಯವಾದಗಳು.